वालेकुम। आज मैं एक चाइल्ड आर्टिस्ट के साथ में हूँ। मुझे बहुत खुशी है कि जो बेलगाम में इनका बर्थ हुआ और ये हमें मिलने आई है। आज हमारे एनजीओ में आए थे, थोड़ा सा टाइम मेरा मिला मुझे, मैं मीटिंग में थी। तो ये अभी दर्शन जो फिल्म स्टार है उनके साथ काम कर रहे हैं और बहुत से फिल्म्स में उन्होंने काम किया है, तो मैं इन्हें ऑल द बेस्ट कहना चाहूँगी और हमेशा ये आगे का कामयाब बने, आगे बढ़े। और इनके भाई भी हैं, वो भी पिक्चरों में काम करते हैं, लेकिन वो भी शायद करें थोड़ा आगे लिए, तो वो भी बहुत कर रहे हैं। और यहाँ पे थोड़े से आर्टिस्ट आए हैं बेलगाम में, शायद आपने उन्हें देखा होगा। तो मैं सभी को ऑल द बेस्ट कहूँगी और हमारे एनजीओ में एक बार प्रोग्राम करके इन सभी को मैं इन्वॉल्व। ಫಿಲಮ್ ಇಂಡಸ್ಟ್ರಿಗೆ ಕಾಲಿಟ್ಟಿದ್ದೀನಿ ಮತ್ತು ನಾನು ಮಾಡಿದ ಮೂವಿಗಳು ಮೊದಲು ನನಗೆ ಚಾನ್ಸ್ ಸಿಕ್ಕಿದ್ದು ಥರ್ಡ್ ಸ್ಟ್ಯಾಂಡರ್ಡಲ್ಲಿ ಓದ್ತಿರ್ಬೇಕಾದ್ರೆ ಗೀತಾಂಜಲಿ ಅಂತ ಸೀರಿಯಲ್ ಬಂದಿತ್ತು, ಅದರಲ್ಲಿ ಮಾಡಿದ್ದೆ ಫಸ್ಟು. ಆಮೇಲೆ ಗೌರ್ಮೆಂಟ್ ಡಾಕ್ಯುಮೆಂಟಿಂಗ್ ಬಂದಿತ್ತು, ಮತ್ತು ಸಿಗ್ನೇಚರ್ ನಮ್ಮ ಓನ್ ಬ್ಯಾನರ್ ಮೂವಿ ಆಗಿದೆ, ಮತ್ತು ಅಮೃತ ವರ್ಷಿಣಿ ಅಂತಲೂ ಮಾಡ್ತಾ ಇದೆ ಸೀರಿಯಲ್, ಮತ್ತು ಈಗ ವಡೆಯ ದರ್ಶನ್ ಸರ್ದು ಮೂವಿ ರಿಲೀಸ್ ಆಗಬೇಕು, ಮತ್ತು ಲೋಫರ್ಸ್ ಮೂವಿ ರಿಲೀಸ್ ಆಗಿದೆ, ಮತ್ತು ದಂಡುಪಾಳ್ಯ ಯಾತ್ರಿನೂ ರಿಲೀಸ್ ಆಗಿದೆ. ಮತ್ತು ನಮ್ಮ ಫ್ಯಾಮಿಲಿ ವೈಸ್ ಹೋದರೆ ನಮ್ಮ ಡ್ಯಾಡಿ ಬಂದು ಪ್ರೊಡ್ಯೂಸರ್ ಹಾಗೂ ಕನ್ನಡ ರಕ್ಷಣಾ ವೇದಿಕೆ ಅಂತ ನಡೆಸ್ತಿದ್ದಾರೆ, ಅದರಲ್ಲಿ ಅಧ್ಯಕ್ಷರಾಗಿದ್ದಾರೆ. ಮತ್ತು ನಮ್ಮ ಅಣ್ಣ ಹ್ಯಾಸ್ IPS, ಹಿಸ್ ಬಿಸ್ನೆಸ್ ಹ್ಯಾಸ್ IPS. ಮತ್ತು ನಮ್ಮ ಮಾಮ್ ಅವರೂ ಪ್ರೊಡ್ಯೂಸರ್ ಆಗಿದ್ದಾರೆ, ಮತ್ತು ಹೌಸ್ ವೈಫ್ ಇಷ್ಟು ಇದೆ. ಮತ್ತು ಈಗ ಬೆಳಗಾವಿಯಲ್ಲಿ ಇದ್ದೀನಿ, ತುಂಬ ಚೆನ್ನಾಗಿ ಅನಿಸ್ತಾ ಇದೆ ಇಲ್ಲಿ ಬಂದುಬಿಟ್ಟು. ನಾನು ಆ್ಯಕ್ಚುಲಿ ಹಠ ಮಾಡಿ ಬಂದಿದ್ದೆ ಬೆಳಗಾವಿಗೆ, ಕರ್ಕೊಂಬರಲ್ಲ ಅಂದಿದ್ರು, ಆದರೂ ಹಠ ಮಾಡಿ ಬಂದೆ. ಇಲ್ಲಿ ಪೀಪಲ್ಸ್ ತುಂಬ ಇಷ್ಟ ನನಗೆ, ಮತ್ತು ಇಲ್ಲಿ ನಮ್ಮ ಫೇವ್ರೇಟ್ ಪ್ಲೇಸ್ ಅಂದರೆ ಅವನಿ ಫಾಲ್ಸ್ ಇದೆ, ಅದು ನನ್ನ ಫೇವ್ರೇಟ್ ಪ್ಲೇಸ್. ಹಾಸ್ ಒಡೆಯ ಮೂವಿನಲ್ಲಿ ಕೆಲಸ ಮಾಡಬೇಕಾದ್ರೆ ನನಗೆ ತುಂಬ ಚೆನ್ನಾಗಿ ಅನಿಸ್ತು. ಅಲ್ಲಿ ಇಷ್ಟು ದೊಡ್ಡ ಬ್ಯಾನರಲ್ಲಿ ಚಾನ್ಸ್ ಸಿಕ್ಕಿದೆ ಅಂದರೆ ತುಂಬ ಖುಷಿ ಆಯಿತು. ಅದರಲ್ಲಿ ಹೀರೋಯಿನ್ ಚೈಲ್ಡ್ಹುಡ್ ರೋಲ್ ಮಾಡಿದ್ದೆ, ಅದು ಡೈರೆಕ್ಟರ್ ಮಗನೇ ಇದ್ದರು ಅಲ್ಲಿ, ದರ್ಶನ್ ಸರ್ ಚೈಲ್ಡ್ಹುಡ್ ಅವ್ರು ಮಾಡಿದ್ರು ಡೈರೆಕ್ಟರ್ ಮಗ, ಹೀರೋಯಿನ್ ಚೈಲ್ಡ್ಹುಡ್ ನಾನು ಮಾಡಿದ್ದೆ. ಆಗ ತುಂಬ ಚೆನ್ನಾಗಿತ್ತು ನನ್ನ ಎಕ್ಸ್ಪೀರಿಯನ್ಸ್. ಹಾಯ್ ಸರ್, ನನ್ನ ನೇಮ್ ಬಂದು ಹೀರೋಯಿನ್ ಆಗಬೇಕಂತ ಆಸೆ ಇತ್ತು ಚಿಕ್ಕ ವಯಸ್ಸಿಂದ, ಆಗ್ತಾ ಇದ್ದೀನಿ ಈಗ ದೊಡ್ಡ ಮಟ್ಟಕ್ಕೂ ಹೀರೋಯಿನ್ ಆಗಬೇಕಂತ ಆಸೆ ಇದೆ.